ಎಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡದ ಗದ್ಯಪಾಠವಾದ ಸಾಹಸಿ ಮಹಿಳೆಯರು ಈ ಪಾಠವನ್ನು ನೋಡೋಣ. ಬನ್ನಿ ಮಕ್ಕಳ, ತೊಟ್ಟಿಲ ತೂಗುವ ಕೈ ವಿಶ್ವವನ್ನೇ ತೂಗಬಲ್ಲದು, ನಾರಿ ಸ್ವರ್ಗಕ್ಕೆ ದಾರಿ, ಬಳೆಯ ತೊಟ್ಟ ಕೈ ಖಡ್ಗವನ್ನೇ ಜಳಪಿಸುತ್ತದೆ ಎಂಬ ಹಲವಾರು ನಾನುಡಿಗಳನ್ನು ಕೇಳಿರಬಹುದು. ಸ್ತ್ರೀ, ಹೆಣ್ಣು, ನಾರಿ, ಮಹಿಳೆ ಮುಂತಾದ ಹೆಸರುಗಳಿಂದ ಗುರುತಿಸಲ್ಪಡುವ ಈಕೆ ಯುಗಯುಗಾಂತರಗಳಲ್ಲೂ ತನ್ನ ತನವನ್ನು ಈ ಪ್ರಪಂಚಕ್ಕೆ ಹಾಗೂ ಸಮಾಜಕ್ಕೆ ತೋರಿಸುತ್ತಲೇ ಬಂದಿದ್ದಾಳೆ. ಭಾರತದಂಥ ಸನಾತನ ಸಂಸ್ಕೃತಿಯ ದೇಶದಲ್ಲಿ ಹೆಣ್ಣಿಗೆ ಪೂಜನೀಯ ಸ್ಥಾನವಿದೆ. ಹೆಣ್ಣು ತನ್ನ ಕುಟುಂಬದ ನಿರ್ವಹಣೆಗೆ ಸೌಟನ್ನು ಹಿಡಿದರೂ ಸಂದರ್ಭ ಅವಶ್ಯಕತೆ ಒದಗಿ ಬಂದಾಗ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅಳಸಿ ಹಾಕಬೇಕೆಂಬ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಕೆರಳಿದ ಜ್ವಾಲಾಮುಖಿಯಂತೆ, ಚೈತನ್ಯದ ಚಿಲುಮೆಯ ಬುಗ್ಗೆಯಂತೆ ಪುಟಿದೇಳುತ್ತಾಳೆ. ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಕರುಣೆಗೆ ತಲೆಬಾಗುವ ಈಕೆ ತಲೆ ಬಗ್ಗಿಸಬೇಕೆನ್ನುವರ ಮುಂದೆ ಎಂದೂ ತಲೆಬಾಗಿಸಿಲ್ಲ. ಅದೆಷ್ಟೇ ಕಷ್ಟಗಳ ಸರಮಾಲೆ ಎದುರಾದರೂ ತನ್ನ ದಿಟ್ಟ ನಿರ್ಧಾರದ ಹೆಜ್ಜೆಗಳ ನೆಟ್ಟು ಸಾಧನೆಗೆ ಲಿಂಗಭೇದವಿಲ್ಲ ಎಂದು ತೋರಿಸಿಕೊಟ್ಟ ಅದೆಷ್ಟೋ ಉದಾಹರಣೆಗಳು ಇತಿಹಾಸದ ಪುಟ ಸೇರಿ ನಮ್ಮೆಲ್ಲರಿಗೆ ಆದರ್ಶ ಪ್ರಾಯರಾಗಿದ್ದಾರೆ. ಮಕ್ಕಳ, ಇಂದಿನ ನಮ್ಮ ಪಾಠದಲ್ಲಿ ಇಂಥ ಸಾಧಕಿಯರ ಸಾಧನೆಗಳನ್ನು ತಿಳಿಯೋಣ. ಬನ್ನಿ. ಸಾಹಸಿ ಮಹಿಳೆಯರಲ್ಲಿ ಒಬ್ಬರಾದ ಆರ್ ಕಲ್ಯಾಣಮ್ಮ, ಇವರ ಬಗ್ಗೆ ನೋಡೋಣ. ಬನ್ನಿ. ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ. ಇವರು ಬೆಂಗಳೂರಿನವರು. ಇವರು 1891ರಲ್ಲಿ ಜನಿಸಿದರು. ತಾಯಿ ಜನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಓದುತ್ತಿರುವಾಗಲೇ ಮದುವೆಯಾಯಿತು. 3 ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು. ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು. ದಿಕ್ಕು ತೋರದಂತಾಯಿತು. ಭವಿಷ್ಯವೇ ಬಿದ್ದು ಹೋಯಿತು. ಆದರೂ ಎದೆಗುಂದಲಿಲ್ಲ. ಮಕ್ಕಳ, ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ. ನಮ್ಮ ದೇಶಕ್ಕಾಗಿ ಮತ್ತು ಮಹಿಳೆಯರಿಗಾಗಿ ದುಡಿದಂಥ ಅನೇಕ ಧೀಮಂತ ಮಹಿಳೆಯರಿದ್ದಾರೆ. ಅವರಲ್ಲಿ ಆರ್ ಕಲ್ಯಾಣಮ್ಮ. ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ದುಡಿದಂಥ ಮಹಿಳೆ. ಇವರು ಬೆಂಗಳೂರಿನವರು. 1891ರಲ್ಲಿ ಜನಿಸಿದರು. ಕಲ್ಯಾಣಮ್ಮನವರ ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಕಲ್ಯಾಣಮ್ಮನವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಇವರು ಓದುತ್ತಿರುವಾಗಲೇ ಮದುವೆಯಾಯಿತು. ಅಂದರೆ ಶಿಕ್ಷಣವನ್ನು ಪಡೆಯುತ್ತಿರುವಾಗಲೇ ಕಲ್ಯಾಣಮ್ಮನವರ ಮದುವೆಯಾಯಿತು. ಆದರೆ ಇವರ ಮದುವೆಯಾದ 3 ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು. ಅಂದರೆ ಕಲ್ಯಾಣಮ್ಮನವರ ಗಂಡ ತೀರಿಕೊಂಡರು. ಆಗ ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು. ಅಂದರೆ ಅವರ ಕನಸು ಚೂರು ಚೂರಾಯಿತು. ಪುಡಿಪುಡಿ ಎಂದರೆ ಚೂರು ಚೂರು ಎಂದರ್ಥ. ಆರ್ ಕಲ್ಯಾಣಮ್ಮ ಅವರು ಮದುವೆಯಾಗಿ ತಮ್ಮ ಜೀವನದಲ್ಲಿ ಹೊಸ ಆಶೆಯನ್ನು ಕಟ್ಟಿಕೊಂಡಿದ್ದ ತಮ್ಮ ಎಲ್ಲ ಕನಸು ನುಚ್ಚುನೂರಾಯಿತು. ಅಂದರೆ ಕಲ್ಯಾಣಮ್ಮನವರ ಆಶೆ ನಿರಾಶೆಯಾಯಿತು. ದಿಕ್ಕು ತೋರದಂತಾಯಿತು. ಭವಿಷ್ಯವೇ ಬಿದ್ದು ಹೋಯಿತು. ಆದರೂ ಎದೆಗುಂದಲಿಲ್ಲ ಅಂದರೆ ಧೈರ್ಯ ಕಳೆದುಕೊಳ್ಳಲಿಲ್ಲ ಎಂದರ್ಥ. ಮನೆಯಲ್ಲಿಯೇ ಓದಿದರು. LS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು. ಓದುವ ಆಸೆ ಬಹಳವಾಗಿತ್ತು. ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ. ಆದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು. ಇದರಿಂದ ಅವರ ವಿಚಾರಶಕ್ತಿಗೆ ಹೊಸ ಹೊಳಪು ಬಂತು. ಮಕ್ಕಳ, ಮುಂದೆ ಆರ್ ಕಲ್ಯಾಣಮ್ಮನವರು ಮನೆಯಲ್ಲಿಯೇ ತಮ್ಮ ಓದನ್ನು ಮುಂದುವರಿಸಿದರು. ಇವರು ಓದುತ್ತಿರುವಾಗಲೇ ಮದುವೆಯಾದ ಕಾರಣದಿಂದ ಇವರ ಓದು ಅರ್ಧಕ್ಕೆ ನಿಂತ ಓದನ್ನು ಮುಂದುವರಿಸಿ LS ಪರೀಕ್ಷೆಯಲ್ಲಿ
ಉತ್ತೀರ್ಣರಾದರು ಎಲ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಎಲ್ಎಸ್ ಅಂದರೆ ಲೋಯರ್ ಸೆಕೆಂಡರಿ 7ನೇ ತರಗತಿ ಪಾಸ್ ಆದರು ಮಕ್ಕಳ ಆಕಿನ ಕಾಲದಲ್ಲಿ ಎಲ್ಎಸ್ ಪರೀಕ್ಷೆ ಪಾಸ್ ಆಗುವುದು ಇದೊಂದು ಸಾಹಸವೇ ಆಗಿತ್ತು ಆರ್ ಕಲ್ಯಾಣಮ್ಮನವರಿಗೆ ಓದುವ ಆಸೆ ಬಹಳವಿತ್ತು ಆದರೆ ಅನಾನುಕೂಲತೆಯಿಂದ ಮುಂದೆ ಅವರ ವಿದ್ಯಾಭ್ಯಾಸ ಮುಂದುವರಿಸಲಾಗಲಿಲ್ಲ ಅವರ ಓದು ನಿಂತು ಹೋಯಿತು ಆದರೂ ಕಲ್ಯಾಣಮ್ಮನವರು ಮತ್ತೆ ಮನೆಯಲ್ಲಿಯೇ ಓದು ಮುಂದುವರಿಸಿದರು ಅಂದರೆ ಮನೆಯಲ್ಲಿಯೇ ಕುಳಿತು ತಮ್ಮ ಓದು ಮುಂದುವರಿಸಿದರು ಮನೆಯಲ್ಲಿಯೇ ಕುಳಿತು ಓದಿದರು ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂತು ಅಂದರೆ ಅವರ ಆಲೋಚನಾ ಶಕ್ತಿಗೆ ಹೊಸ ಹೊಳಪು ಬಂತು ಮಕ್ಕಳ ಈಗ ನಾವು ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸಿದರು ಅಂತವರ ನೋವು ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು ಅದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು ವಿಶೇಷ ತರಬೇತಿ ಆರಂಭಿಸಿದರು ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು ಮಕ್ಕಳ ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆ ಬಗೆಗೆ ಚಿಂತಿಸಿದರು ಅಂದರೆ ಹೆಣ್ಣು ಅಬಲೆಯಲ್ಲ ಹೆಣ್ಣಿಗೂ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ ಎಂದು ಹೋರಾಡಿದರು ಹಾಗೆ ಮಕ್ಕಳ ಶೋಷಣೆ ಅಂದರೆ ಹಿಂದೆ ಜೀತತಾಳು ಪದ್ಧತಿ ಅಂತ ಅನೇಕ ಮಕ್ಕಳ ಕಷ್ಟ ನೋವುಗಳ ಬಗ್ಗೆ ಅರಿತು ಅಂಥವರ ನೋವು ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು ಆರ್ ಕಲ್ಯಾಣಮ್ಮನವರು ಸ್ತ್ರೀಯರ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು ಅಷ್ಟೇ ಅಲ್ಲದೆ ವಿಶೇಷ ತರಬೇತಿ ಆರಂಭಿಸಿದರು ಆರ್ ಕಲ್ಯಾಣಮ್ಮನವರು ಹಣಕಾಸಿನ ಸಫಲತೆ ತಂದುಕೊಡಲು ತಾವೇ ಸ್ವತಃ ದುಡಿದರು ಆರ್ ಕಲ್ಯಾಣಮ್ಮನವರು ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು ಅಂದರೆ ಅನಾನುಕೂಲತೆಯಿಂದ ಶಿಕ್ಷಣದಿಂದ ದೂರವಿದ್ದ ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು ಮಕ್ಕಳ ಈಗ ನಾವು ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗೆ ಮೀಸಲಾಗಿರಿಸಿದರು ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದವು ಮಕ್ಕಳ ಆರ್ ಕಲ್ಯಾಣಮ್ಮನವರು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಮನಗಂಡು ಅವರ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟುಹಾಕಿದರು ಅಂದರೆ ಆರಂಭಿಸಿದರು ಈ ಪತ್ರಿಕೆಯಲ್ಲಿ ಕೆಲವು ಪುಟಗಳನ್ನು ಮಕ್ಕಳಿಗಾಗಿಯೇ ಮೀಸಲಾಗಿರಿಸಿದರು ಮತ್ತು ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಪ್ರದೇಶದ ಮಕ್ಕಳನ್ನು ಸೇರಿಸುತ್ತಾರೆ ಆರ್ ಕಲ್ಯಾಣಮ್ಮನವರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಅಂದರೆ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಕತೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಒಟ್ಟಾರೆ ಮಕ್ಕಳಿಗೆ ಖುಷಿಪಡಿಸಿದರು ಈ ಎಲ್ಲ ಕೆಲಸಗಳು ಆರ್ ಕಲ್ಯಾಣಮ್ಮನವರಿಗೆ ತೃಪ್ತಿ ತಂದವು ಮಕ್ಕಳ ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ ಇವರು 1965ರಲ್ಲಿ ಮರಣ ಹೊಂದಿದರು ಆರ್ ಕಲ್ಯಾಣಮ್ಮನವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಅನಾರೋಗ್ಯ ಅಂದರೆ ರೋಗದಿಂದ ಬಳಲುತ್ತಿದ್ದರು ಎಂದರ್ಥ ಆರ್ ಕಲ್ಯಾಣಮ್ಮನವರು ರೋಗದಿಂದ ಬಳಲುತ್ತಿದ್ದರೂ ಕೂಡ ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು
ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ಬದಿಗಿಟ್ಟು ಅಂದರೆ ಕಷ್ಟಗಳನ್ನು ಧಿಕ್ಕರಿಸಿ ದುಡಿದಂತ ಹಿರಿಯ ಜೀವಿ ಆರ್ ಕಲ್ಯಾಣಮ್ಮ. ಮುಂದೆ ಆರ್ ಕಲ್ಯಾಣಮ್ಮನವರು 1965ರಲ್ಲಿ ಮರಣ ಹೊಂದಿದರು. ಮಕ್ಕಳ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರು ಯಾವ ರೀತಿಯಾಗಿ ಹೋರಾಟ ಮಾಡಿದರು, ಯಾವ ರೀತಿಯಾಗಿ ಹೋರಾಟ ನಡೆಯಿತು, ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಅದೆಷ್ಟು ಮಹಾ ವ್ಯಕ್ತಿಗಳಿದ್ದಾರೆ, ಅದರಲ್ಲಿ ಮಹಿಳೆಯರ ಪಾಲು ಇದೆ. ತಮ್ಮೆಲ್ಲ ಶಕ್ತಿ, ಸಾಹಸ, ಪ್ರತಿಭೆ, ಕೊನೆಗೆ ತಮ್ಮ ದೇಹ ಪ್ರಾಣತ್ಯಾಗ ಬಲಿದಾನ ಮಾಡಿದ ವೀರ ಮಹಿಳೆಯರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಗಿಯರ ಸೀತಮ್ಮನವರು. ಮಕ್ಕಳ, ಈಗ ನಾವು ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಗಿಯರ ಸೀತಮ್ಮನ ಬಗ್ಗೆ ನೋಡೋಣ, ಬನ್ನಿ. ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ದಿನ. ಅಂದು ತಿರಂಗಿ ಧ್ವಜವೇರಿಸಿ ವಂದೇ ಮಾತರಂ, ಭೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡುತ್ತಾ ಸಿಹಿ ಹಂಚಿದ ದಿನ. ಕೋಟಿ ಕೋಟಿ ಜನರ ಕನಸು ನನಸಾದ ದಿನ. ಆದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಲಿಲ್ಲ. ಇಲ್ಲಿ ಭಾರತ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು. ಮಕ್ಕಳ, ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ದಿನ ನಮ್ಮೆಲ್ಲರ ಸುದಿನ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತ ದೇಶವು ಬ್ರಿಟಿಷರ ಅಧೀನದಲ್ಲಿತ್ತು. ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾದ ಭಾರತವು ಸಮಸ್ಯೆಗಳ ಸರಮಾಲೆಯನ್ನು ಎದುರಿಸುತ್ತಿರುವ ಭಾರತವು ಬ್ರಿಟಿಷರಿಂದ ಮುಕ್ತಿ ಪಡೆಯಲು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಕಠಿಣ ಪರಿಶ್ರಮದ ನಂತರ ಬ್ರಿಟಿಷ್ ಆಳ್ವಿಕೆಯಿಂದ ಪಡೆದದ್ದಾಗಿದೆ. ಆ ಹೋರಾಟಗಾರರನ್ನು, ಅವರ ನಿಸ್ವಾರ್ಥ ಜೀವನವನ್ನು ಹಾಗೂ ಅವರ ಬಲಿದಾನವನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಮಕ್ಕಳ, ಬ್ರಿಟಿಷ್ ಆಳ್ವಿಕೆಯಿಂದ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡದ್ದು ಒಂದು ರೋಚಕ ವೀರಗಾಥೆ. ಮಕ್ಕಳ, ಅನೇಕ ಸ್ವಾತಂತ್ರ್ಯ ಯೋಧರು ನಡೆಸಿದ ಹಲವಾರು ದಶಕಗಳ ಹೋರಾಟ ಹಾಗೂ ತ್ಯಾಗವನ್ನು ಸ್ಮರಿಸುವ ಮಹಾಗಾಥೆ. ಮಕ್ಕಳ, ತಮ್ಮ ರಕ್ತವನ್ನೇ ಬೆವರಾಗಿ ಹರಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ವೀರ ಮಹಾಪುರುಷರು ಭಾರತದ ಕೋಟಿ ಕೋಟಿ ಜನರ ಕನಸು ನನಸಾದಂಥ ದಿನವಾಗಿತ್ತು 1947 ಆಗಸ್ಟ್ 15ರಂದು. ಅಂದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ, ಸಂಸ್ಥಾನ ಎಂದರೆ ದೇಶದ ಒಂದು ಭಾಗ ಅಥವಾ ರಾಜ್ಯ, ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಲಿಲ್ಲ. ವಿಲೀನವಾಗು ಎಂದರೆ ಐಕ್ಯವಾಗು ಎಂದರ್ಥ. ಹೈದರಾಬಾದದಲ್ಲಿ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. ತ್ರಿವರ್ಣ ಧ್ವಜ ಎಂದರೆ ಮೂರು ಬಣ್ಣಗಳಿಂದ ಕೂಡಿದ ಧ್ವಜ, ಕೇಸರಿ, ಬಿಳಿ, ಹಸಿರು. ಈ ಮೂರೂ ಬಣ್ಣಗಳನ್ನು ಹೊಂದಿದ ಧ್ವಜವನ್ನು ನಿಷೇಧಿಸಲಾಗಿತ್ತು. ನಿಷೇಧಿಸಲಾಗಿತ್ತು ಅಂದರೆ ನಿರಾಕರಣೆ ಮಾಡಲಾಗಿತ್ತು. ಅಲ್ಲಿಯೇ ಭಾರತೀಯರಿಗೆ ಸ್ವಾತಂತ್ರ್ಯದ ತ್ರಿವರ್ಣ ಧ್ವಜವನ್ನು ಹಾರಿಸಲು ಅವಕಾಶ ಕೊಡಲಿಲ್ಲ. ಈ ಧ್ವಜವನ್ನು ಹಾರಿಸುವುದಕ್ಕೆ ಅವಕಾಶ ನೀಡಲಿಲ್ಲ. ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು. ಸಿಡಿದೆದ್ದರು ಅಂದರೆ ರೊಚ್ಚಿಗೆದ್ದರು, ಕೋಪಗೊಂಡರು. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ, ಬನ್ನಿ. ಆಕಿನ ಹೈದರಾಬಾದ್ ಪ್ರಾಂತದಲ್ಲಿ ರಾಯಚೂರು ಜಿಲ್ಲೆಯೂ ಒಂದು. ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಜನ ಸೇರಿದರು. ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬಂದರು. ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸಿದರು, ಸಿದ್ಧತೆ ಮಾಡಲು ಪ್ರಾರಂಭಿಸಿದರು. ಮಕ್ಕಳ, ಆಕಿನ ಹೈದರಾಬಾದ್ ಪ್ರಾಂತದಲ್ಲಿ ರಾಯಚೂರು ಜಿಲ್ಲೆಯೂ ಒಂದಾಗಿತ್ತು. ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಆ ಊರಿನ ಜನರೆಲ್ಲ ಸೇರಿದರು. ಮಾಲಗತ್ತಿ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಿಂದ
ಸಾವಿರಾರು ಜನರು ಅಲ್ಲಿಗೆ ಬಂದರು. ಆ ಊರ ದೇವತೆ ಕೆಂಚವನ ಗುಡಿಯ ಬಯಲಿನಲ್ಲಿ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸಿದರು. ಆ ಧ್ವಜವೇರಿಸಲು ಸಿದ್ಧತೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಮಕ್ಕಳ ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ಆಗ ಜನರ ಮಧ್ಯೆ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕೊಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಲ್ಕಲ್ ಸೀರೆ, ಅವಳಲ್ಲಿ ಭಾವಾವೇಶ ತುಂಬಿತ್ತು. ಹಲಗೆಯ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. ಜನ ಜೈ ಎಂದು ಘೋಷಿಸಿದರು. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮುಳಗಿತು. ಆ ಧ್ವಜವೇರಿಸಿದ ತರುಣಿಯೇ ಬಡಗೇರ ಸೀತಮ್ಮ. ತಂದೆ ಬಸಪ್ಪ, ತಾಯಿ ಶಾಂತ್ರವ್ವ, ಊರು ಮಾಲಗತ್ತಿ. ಮಕ್ಕಳ, ಆಗ ಜನರ ಮಧ್ಯೆ 20 ವರ್ಷದ ತರುಣಿ, ಅಂದರೆ 20 ವರ್ಷದ ಹುಡುಗಿ ಕುಣಿಯುತ್ತಾ ಬಂದಳು. ಅವಳ ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು, ಅಂದರೆ ಕತ್ತಿ ಹಿಡಿದುಕೊಂಡು ಬಂದಳು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ಕಾಳಿ ಎಂದರೆ ದೇವಿಯ ಒಂದು ರೂಪ. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಲ್ಕಲ್ ಸೀರೆ, ಅವಳಲ್ಲಿ ಭಾವಾವೇಶ ತುಂಬಿತ್ತು. ಭಾವಾವೇಶ ಅಂದರೆ ಉದ್ರೇಕ. ಹಲಗಿಯ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ಮಕ್ಕಳ, ರಣಭೈರವಿ ಎಂದರೆ ದೇವಿಯ ಇನ್ನೊಂದು ರೂಪ. ಹಲಗೆ ಅಂದರೆ ಚರ್ಮವಾದ್ಯ, ತಮಟೆ. ಅಷ್ಟೇ ಅಲ್ಲದೆ ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. ಆಗ ಅಲ್ಲಿ ಸೇರಿದ್ದ ಜನರೆಲ್ಲ ಜೈಕಾರ ಹಾಕಿದರು. ಜೈ ಎಂದು ಧ್ವನಿ ಎಲ್ಲೆಡೆ ಮೊಳಗಿತು. ಮಕ್ಕಳ, ಅಲ್ಲಿ ಸೇರಿದ್ದ ಜನರು ಜೋರಾದ ಧ್ವನಿಯಿಂದ ಜೈ ಹಿಂದ್ ಎಂದು ಕೂಗಿದ ಧ್ವನಿ ಆಕಾಶ ಮುಟ್ಟಿತು. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರ ಸೀತಮ್ಮ. ಬಡಿಗೇರ ಸೀತಮ್ಮನ ತಂದೆ ಬಸಪ್ಪ, ತಾಯಿ ಶಾಂತ್ರವ್ವ, ಇವರ ಊರು ಮಾಲಗತ್ತಿ. ಮಕ್ಕಳ, ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಪೊಲೀಸರು ಜನರನ್ನು ನೋಡಿ ದಂಗಾದರು. ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾದರು. ಮುಂದೆ ಈ ಹುಡುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಳು. ಹೈದರಾಬಾದ್ ಪ್ರಾಂತ 1948 ಸೆಪ್ಟೆಂಬರ್ 17 ಭಾರತದಲ್ಲಿ ವಿಲೀನವಾಯಿತು. ಬಡಗೇರ ಸೀತಮ್ಮ 70ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನವಾದಳು. ಮಕ್ಕಳ, ಮಾಲಗತ್ತಿಯಲ್ಲಿ ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಕೆಲವು ಪೊಲೀಸರು ಅಲ್ಲಿ ಸೇರಿದ ಜನರನ್ನು ನೋಡಿ ದಂಗಾದರು. ದಂಗಾದರು ಅಂದರೆ ಆಶ್ಚರ್ಯಪಡು ಎಂದರ್ಥ. ಆಶ್ಚರ್ಯಪಟ್ಟರು. ಅಲ್ಲಿ ಸೇರಿದ ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾದರು. ಅಂದರೆ ಏನೂ ಮಾತನಾಡದೆ ಮಾತು ಬಾರದಂತೆ ನೋಡುತ್ತಾ ನಿಂತರು. ಮುಂದೆ ಬಡಗೇರಿ ಸೀತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಳು. ಮಕ್ಕಳ, ಹೈದರಾಬಾದ್ ಪ್ರಾಂತ 1948 ಸೆಪ್ಟೆಂಬರ್ 17 ಭಾರತದಲ್ಲಿ ವಿಲೀನವಾಯಿತು. ಅಂದರೆ ಭಾರತದಲ್ಲಿ ಸೇರಿಕೊಂಡಿತು. ಬಡಗೇರ ಸೀತಮ್ಮ 70ನೇ ವಯಸ್ಸಿನಲ್ಲಿ ಸ್ವತಂತ್ರ ಜ್ಯೋತಿಯಲ್ಲಿ ವಿಲೀನವಾದಳು. ಅಂದರೆ ಮರಣ ಹೊಂದಿದರು. 14/1/1998 ಮರಣ ಹೊಂದಿದರು. ಮಕ್ಕಳ, ಇಂಥ ಸಾಧಕಿಯರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಪಾಠವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.